ಮಾದಪಟ್ಟಣ ಅಂತ ಬೆಂಗಳೂರು ಹೊರವಲಯ ಆನೇಕಲ್ ಸಮೀಪ ಇಲ್ಲಿ ನಡೆದಿರತಕ್ಕಂಥ ಘಟನೆ ಇದು. ಸಿನಿಮೀಯ ಶೈಲಿಯಲ್ಲಿ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಸಿನಿಮೀಯ ಶೈಲಿಯಲ್ಲಿ ಅಂದರೆ ಕಾರ್ ನಡುವಿನ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ತಾವೀಗ ಎಲ್ಲಿ ಅಟ್ಯಾಕ್ ಮಾಡೋದಂತ ಅದೇನೋ ಅರ್ಧ ಕಿಲೋಮೀಟರ್ ರಿವರ್ಸ್ ಚಲಾಯಿಸಿ ಬಚಾವಾಗಿರೋದು. ಬೆಂಗಳೂರು ಹೊರವಲಯದ ಮಾದಪಟ್ಟಣ ಬಳಿ ನಡೆದಿರತಕ್ಕಂಥ ಘಟನೆ. ಇನ್ನೋವಾ ಕಾರಿಗೆ ವೇಗವಾಗಿ ಅಡ್ಡ ಬಂದಿದೆ ಸ್ಕಾರ್ಪಿಯೋ ಕಾರೊಂದು ಅಟ್ಯಾಕ್ ಮಾಡೋದಕ್ಕೆ ಅಂತನ್ಬಿಟ್ಟು ಲಾಂಗು ಮಚ್ಚುಗಳಿಂದ ಕಾರನ್ನು ಹಿಂಬಾಲಿಸಿದೆ ಈ ಗ್ಯಾಂಗ್. ಟಾರ್ಗೆಟ್ ಮಿಸ್ ಆಗ್ತಾ ಇದ್ದಂತೆ ಅವ್ರು ಬಂದಿದ್ದ ಕಾರನ್ನು ಬಿಟ್ಟು ಅವರು ಪರಾರಿಯಾಗಿದ್ದಾರೆ. ಇನ್ನೋವಾ ಕಾರ್ನಲ್ಲಿ ಇದ್ದವರು ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ ಡ್ಯಾಮೇಜ್ ಆಗಿರೋದು ಕಾರ್ ಯಾವ ಥರ ಡ್ಯಾಮೇಜ್ ಆಗಿದೆ ಅಂತ. ಅರ್ಧ ಕಿಲೋಮೀಟರ್ವರೆಗೂ ರಿವರ್ಸ್ ಚಲಾಯಿಸಿದ್ದಾರೆ. ಡಿವೈಡರ್ ಮೇಲೆ ಹತ್ತುತ್ತಾ ಇದ್ದಂತೆ ಕಾರ್ನಲ್ಲಿದ್ದವರೆಲ್ಲರೂ ಬಚಾವಾಗಿದ್ದಾರೆ. KA-51 ರಿಜಿಸ್ಟ್ರೇಷನ್ ನಂಬರ್ ಇನ್ನೋವಾ ಕಾರ್. ಹಿಂದ್ಗಡೆ ಬ್ಯಾಕ್ ಎಲ್ಲ ಸಂಪೂರ್ಣ ನಜ್ಜು ಗುಜ್ಜಾಗಿದೆ. ಲಾಂಗು ಮಚ್ಚೆಲ್ಲ ತಂದಿದ್ರು ಅನ್ನೋದಕ್ಕೆ ಉದಾಹರಣೆ ಅಲ್ಲಿ ಸಿಕ್ಕಿರ್ತಕ್ಕಂಥ ಸ್ಪಾಟಲ್ಲಿ ಮಚ್ಚು. ಕಾರ್ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ. ಇನ್ನೋವಾ ಕಾರಿಗೆ ಅಡ್ಡಲಾಗಿ ಬಂದು ಸ್ಕಾರ್ಪಿಯೋದಲ್ಲಿದ್ದವರು ಅಟ್ಯಾಕ್ ಮಾಡೋದಕ್ಕೆ ಬಂದಿರೋ ಘಟನೆ. ಆ ಸ್ಕಾರ್ಪಿಯೋನೂ ಅಲ್ಲೇ ಬಿಟ್ಟು ಹೋಗಿದ್ದಾರೆ. ಆ ಕಾರ್ನೂ ತಾವು ಗಮನಿಸ್ತಾ ಇದ್ದೀರಾ. ಲಾಂಗು ಮಚ್ಚು ಎಲ್ಲ ಇತ್ತಂತೆ ಅವ್ರ ಹತ್ರ. ಬಟ್ ಅವ್ರು ಯಾರು, ಈ ಅಟ್ಯಾಕ್ ಮಾಡಿದವ್ರು ಯಾರು, ಯಾರನ್ನ ಅಟ್ಯಾಕ್ ಮಾಡೋದಕ್ಕೆ ಬಂದಿದ್ರು, ಯಾಕೆ ಬಂದಿದ್ರು, ಇದೆಲ್ಲ ಇನ್ನಷ್ಟೇ ಡೀಟೇಲ್ಸು ಗೊತ್ತಾಗಬೇಕು. ಸಂಜೆ 7:30 ಸಮಯದಲ್ಲಿ ಕುಖ್ಯಾತ ರೌಡಿ ಮೇಲೆ ಒಂದು ಅಟ್ಯಾಕ್ ಆಗಿರುವಂಥದ್ದು. ಸುಮಾರು ಬನ್ನರಗಡದಿಂದ ಫಾಲೋಅಪ್ ಮಾಡಿದಂಥ ಮೂರು ವಾಹನಗಳಲ್ಲಿ, ಅಂದರೆ ಸ್ಕಾರ್ಪಿಯೋ ಇರ್ಬೋದು ಅಥವಾ ಟಾಟಾ ಸಫಾರಿ ಇರ್ಬೋದು, ಬೇರೆ ವಾಹನದಲ್ಲಿ ಮೂರು ವಾಹನದಲ್ಲಿ ಫಾಲೋ ಮಾಡ್ಕೊಂಡ್ಬಂದಂಥ ದುಷ್ಕರ್ಮಿಗಳು ನೇರವಾಗಿ ಮಾದಪಟ್ಟಣ ಮತ್ತು ಹಾರ್ಗದ್ದೆ ಮಧ್ಯೆ ಅಟ್ಯಾಕ್ ಮಾಡಿರೋದು. ಈಗ ನಾನು ನೇರವಾಗಿ ದೃಶ್ಯ ತೋರಿಸ್ತೀನಿ. ಈಗಾಗಲೇ ಪೊಲೀಸರು ಆ ವಾಹನಗಳನ್ನ ತೆರವು ಮಾಡಿದ್ದಾರೆ. ಅಂದ್ರೆ ಈ ಇನೋವಾ ಕಾರ್ನಲ್ಲಿ ಫ್ಯಾಮಿಲಿ ಜೊತೆಗೆ ಒಬ್ಬ ಕುಖ್ಯಾತ ರೌಡಿ ಶೀಟರ್ ಇದ್ದ ಅನ್ನೋ ಮಾಹಿತಿ ಸಿಗ್ತಾರಂಥದ್ದು. ಅಂದ್ರೆ ಈ ವಾಹನವನ್ನ ಸುಮಾರು 10 ಕಿಲೋಮೀಟರ್ಗೂ ಹೆಚ್ಚು ವಾಹನವನ್ನ ಫಾಲೋಅಪ್ ಮಾಡ್ಕೊಂಡು ಬಂದು ಅಟ್ಯಾಕ್ ಮಾಡಿರೋದಂತೂ. ಅಂದ್ರೆ ಈ ಮೊದಲಿಗೆ ಹಿಂಭಾಗದಿಂದ ಬಂದು ಸ್ಕಾರ್ಪಿಯೋ ವಾಹನದಲ್ಲಿ ಹಿಂದೆಯಿಂದ ಡಿಕ್ಕಿ ಹೊಡೆದು ಪರದೆ ಆಗ್ತಾರೆ. ನಂತರ ಒಂದು 20ಕ್ಕೂ ಹೆಚ್ಚು ಜನ ಬಂದು ಈ ಒಂದು ವಾಹನದ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಮುಂದಾಗ್ತಾರೆ. ಅಂದ್ರೆ ಮುಂದಾಗ್ತಾ ತಕ್ಷಣ 1/2 ಕಿಲೋಮೀಟರ್ ಹೆಚ್ಚು ಆ ವಾಹನವನ್ನ ಹಿಂಬದಿಯಿಂದ ವಾಹನ ಚಲಾವಣೆ ಮಾಡಿರೋದು. ಲಾಂಗು ಮಚ್ಚುಗಳಿಂದ ಈ ವಾಹನ ಮೇಲೆ ಯಾವ ಮಟ್ಟಕ್ಕೆ ಅಟ್ಯಾಕ್ ಮಾಡಿದೆ ಅಂತಂದ್ರೆ, ನೇರವಾಗಿ ಗ್ಲಾಸ್ಗಳ ಮೇಲೆ ಲಾಂಗು ಮಚ್ಚುಗಳನ್ನ ಬೀಸಿರುವಂಥದ್ದು. ಅಂದ್ರೆ ಲಾಂಗು ಮಚ್ಚುಗಳನ್ನ ಬೀಸಿದಂತೆ ಅಲ್ಲಿ ವಾಹನದಲ್ಲಿರುವಂತಹ ಕುಟುಂಬಸ್ಥರು ಮತ್ತು ಪ್ರಭಾವಿ ರೌಡಿ ಶೀಟರ್ ಒಬ್ಬ ಅಲ್ಲಿಂದ ನೇರವಾಗಿ ಎಸ್ಕೇಪ್ ಆಗಿರುವಂಥದ್ದು. ಅಂದ್ರೆ ಮುಂಭಾಗದ ಗ್ಲಾಸ್ಗಳಿರ್ಬೋದು ಅಥವಾ ಸೈಡ್ ಗ್ಲಾಸ್ಗಳಿರ್ಬೋದು, ಎಲ್ಲಾ ಗ್ಲಾಸ್ಗಳ ಮೇಲೆ ಸಹ ಲಾಂಗ್ ಗೇಟ್ಗಳನ್ನ ಬೀಸಿರುವಂಥದ್ದು. ಸಂಪೂರ್ಣವಾಗಿ ವಾಹನ ನೋಡೋದಾದ್ರೆ ಎಲ್ಲಾ ಕಡೆಯೂ ಸಹ ಲಾಂಗ್ ಗೇಟ್ಗಳು ಈಗ ಗಾಜಿನ ಮೇಲೆ ಬಿದ್ದಿದೆ. ಅಂದ್ರೆ ಕುಖ್ಯಾತ ಪ್ರಭಾವಿ ರೌಡಿ ಶೀಟರ್ ಒಬ್ಬ ಪಾರಾಗಿದ್ದಾನೆ. ನೇರವಾಗಿ ದೃಶ್ಯಾವಳಿ ತೋರಿಸ್ತೀನಿ ಎಷ್ಟರ ಮಟ್ಟಿಗೆ ಹೊಡೆದಿದ್ದಾರೆ ಅಂತಂದ್ರೆ, ಈ ಗ್ಲಾಸ್ಗಳನ್ನ ನೋಡಿದ್ರೆ ಸಾಕು ಲಾಂಗ್ ಗೇಟ್ಗಳು ಬಿದ್ದಿರುವಂಥದ್ದು ಯಾವ ಮಟ್ಟಿಗೆ ಕಾಣಿಸಿದ್ವು ಅಂತಂದ್ರೆ, ಅಂದ್ರೆ ಸ್ವಲ್ಪ ಹ್ಯಾಮರಿದ್ರು ಸಹ ಇವತ್ತು ದೊಡ್ಡ ಮಟ್ಟದ ಒಂದು ಅನಾಹುತ ಆಗ್ತಾ ಇತ್ತು. ಹಾಗಾಗಿ ಜಿಗಿನಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ಆಗಿರುವಂಥದ್ದು. ಅಂದ್ರೆ ಇವರು ಬೆಳಗ್ಗೆಯಿಂದನೂ ಸಹ ಫಾಲೋಅಪ್ ಮಾಡ್ಕೊಂಡು ಬಂದಿರುವಂಥದ್ದು. ಅಂದ್ರೆ ಈಗ ಈ ಒಂದು ಅಟ್ಯಾಕ್ ಆಗಿದ್ದ ಒಂದು ಮಾದಪಟ್ಟಣ ಮತ್ತು ಆರ್ಗದ್ದೆ ಮಧ್ಯೆ ಆಗಿತ್ತು. ಅಂದ್ರೆ ನಾನು ಈಗ ನೋಡ್ಸ್ತಾರಂಥದ್ದು ಈ ಒಂದು ಬ್ಲಾಕ್ ಸ್ಕಾರ್ಪಿಯೋದಲ್ಲೇ ಬಂದು ಮೊದಲಿಗೆ ಹಿಂಬದಿಯಿಂದ ಡಿಕ್ಕಿ ಹೊಡೆದಿರುವಂಥದ್ದು. ಮುಂಭಾಗದಲ್ಲಿ ನೋಡ್ಸೋದಾದ್ರೂ ಸಹ ಈಗಾಗಲೇ ಸಂಪೂರ್ಣ ಈಗ ವಾಹನ ಸಹ ನಜ್ಜಿಗುಜ್ಜಾಗಿದೆ. ಅಂದ್ರೆ ಹಿಂಭಾಗದಿಂದ ಬಂದು ಈ ವಾಹನಕ್ಕೆ ಡಿಕ್ಕಿ ಹೊಡೆದು ಮೊದಲಿಗೆ ಅಪಘಾತ ಮಾಡ್ತಾರೆ. ನಂತರ ಇನ್ನೆರಡು ಕಾರುಗಳಲ್ಲಿ ಬಂದಂತಹ ದುಷ್ಕರ್ಮಿಗಳು ಏಕಾಏಕಿ ಆ ವಾಹನದ ಮೇಲೆ ಎರಗುವಂಥದ್ದು. ಸುಮಾರು ಆತ ಏನು ಪ್ರಭಾವಿ ರೌಡಿ ಶೀಟರೇ ವಾಹನ ಚಲಾವಣೆ ಮಾಡ್ತಿದ್ದ. ಹಾಗಾಗಿ ಆ ಒಂದು 1/2 ಕಿಲೋಮೀಟರ್ಗೂ ಹೆಚ್ಚು ವಾಹನವನ್ನ ಹಿಂಬದಿಯಲ್ಲೇ ಚಲಿಸಿ ನಂತರ ಡಿವೈಡರ್ಗೆ ಡಿಕ್ಕಿಯಾದ ಸಂದರ್ಭದಲ್ಲಿ ಜನ ಹತ್ತಿರದಲ್ಲಿ ಇದ್ದಂಥವ್ರು ಬಂದು ಅಲ್ಲಿಗೆ ಸ್ಥಳಕ್ಕೆ ಬರ್ತಾರೆ. ಹಾಗಾಗಿ ಅಲ್ಲಿ ಬಿಟ್ಟು ಏನು ಇವತ್ತು ಅಟ್ಯಾಕ್ ಮಾಡಿರೋದು ಫೇಲ್ಯೂರ್ ಆಗ್ತದೆ. ಹಾಗಾಗಿ ಪರಾರಿ ಆಗಿರುವಂತಹ ಘಟನೆ ಸಹ ಆಗಿರುತ್ತದ್ದು. ಅಂದ್ರೆ ಸ್ವಲ್ಪ ಯಾಮರಿಯು ಸಹ ಇವತ್ತು ದೊಡ್ಡ ಮಟ್ಟದ ಜಿಗಿನಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಪ್ರಭಾವಿ ಶೀಟರ್ ರೌಡಿ ಶೀಟರ್ ಒಬ್ಬ ಹೆಣವಾಗಿ ಹೋಗ್ತಿದ್ದ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತಾನೆ ಹೇಳ್ಬೋದು. ಆನೇಕಲಿಂದ ಅಂಬರೀಶ್, ಪಬ್ಲಿಕ್ ಟಿವಿ. ಕಾರಲ್ಲಿದ್ದವರಂತೂ ಬದುಕದಿಯಾ ಬಡಜೀವ ಅಂತ ಎಸ್ಕೇಪ್ ಆಗಿರ್ತಾರೆ. ಅಷ್ಟು ಜನ ಲಾಂಗು ಮಚ್ಚು ಹಿಡ್ಕೊಂಡು ಬಂದವರು. ಅಕಸ್ಮಾತ್ ವಿಂಡೋಸ್ ಏನಾದರೂ ಓಪನ್ ಆಗಿಬಿಟ್ಟಿದ್ದರೆ ದೊಡ್ಡ ಮಟ್ಟದಲ್ಲಿ ಅಟ್ಯಾಕ್ ಮಾಡ್ತಾರೆ. ಯಾರೋ ಕುಖ್ಯಾತ ರೌಡಿಯನ್ನು ಅಟ್ಯಾಕ್ ಮಾಡೋದಕ್ಕೆ ಬಂದಿರತಕ್ಕಂಥ ಘಟನೆ. ಬಟ್ ಅವ್ರ ಅದೃಷ್ಟ ಚೆನ್ನಾಗಿತ್ತು, ಹಾಗಾಗಿ ಟಾರ್ಗೆಟ್ ಮಿಸ್ ಆಗ್ತಾ ಇದ್ದಂಗೆ ಕಾರ್ ಬಿಟ್ಟು ಅವರೆಲ್ಲರೂ ಕೂಡ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಯಾಕೆಂದರೆ ಕಾರಲ್ಲಿ ಹೋದರೆ ಗೊತ್ತಾಗ್ಬಿಡುತ್ತೆ, ಟ್ರೇಸ್ ಮಾಡ್ಬೋದು ಈಸಿಯಾಗಿ. ಹಾಗಾಗಿ ಅವ್ರು ಏನು ಮಾಡಿದ್ರು, ಆ ಕಾರ್ನೂ ಅಲ್ಲೇ ಬಿಟ್ಬಿಟ್ಟು ಅಲ್ಲಿಂದ ಅವರೆಲ್ಲ ಜೂಟಾಗಿದ್ದಾರೆ. ಹಾಗಾಗಿ ಈಗ ಈ ಕಾರ್ನಲ್ಲಿದ್ದವರೆಲ್ಲ ಬಚಾವಾಗಿದ್ದಾರೆ.